ಎಚ್ ಡಿ ಕುಮಾರ ಸ್ವಾಮಿ ಸ್ಥಿತಿ ಈಗ ಗಂಭೀರವಾಗಿದೆ, ಸರಿ ಅವ್ರ ಹೃದಯಘಾತವಾಗಿದೆ, ಏನಾಗಿದೆ ಸುದ್ದಿ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ಸ್ ಬಿಟ್ಟು ಕೊಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಸುತ್ತೆ. ಅದು ಎಚ್ ಡಿ ಕುಮಾರಸ್ವಾಮಿಯವರು. ಎಚ್ ಡಿ ಕುಮಾರಸ್ವಾಮಿಯವರು ಇತ್ತೀಚೆಗೆ ಎಲೆಕ್ಷನ್ ಬ್ಯುಸಿಯಲ್ಲಿದ್ದಾರೆ ಅಂತ ಹೇಳ್ಬೋದು. ಬಿ ಜೆ ಪಿ ಜೊತೆ ಮೈತ್ರಿ ಕಾರ್ಡ್ ಮಾಡಿಕೊಂಡ ಮೇಲಂತೂ ಮೂರು ಕ್ಷೇತ್ರವನ್ನು ತುಂಬಾ ಹೋರಾಟವನ್ನು ಮಾಡಿ ಪಡೆಯಲು ಹೊರಟಿದ್ದಾರೆ. ಅದರಂತೆ ಈಗ ಯಶಸ್ಸು ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು. ಇದೇ ಖುಷಿಯಲ್ಲಿದ್ದಂಥ ಕುಮಾರಸ್ವಾಮಿಯವರು 15 ದಿನಗಳಿಂದ ಕೂಡ ತುಂಬಾ ಎದೆನೋವು ಕಾಣಿಸಿಕೊಳ್ತಿತ್ತು. ಸದ್ಯ ಈ ಬಗ್ಗೆ ಅವರು ಚೆನ್ನೈನಲ್ಲಿ ಇರುವಂಥ ಅವ್ರ ಸ್ನೇಹಿತರಿಗೆ ಕಾಲ್ ಮಾಡಿ ಹೇಳಿದ್ದಾರೆ. ಈ ಮಾತನ್ನು ಕೇಳಿದಂಥ ಅವರು ತಕ್ಷಣ ಈ ಕೂಡಲೇ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕು, 4 ವರ್ಷಗಳ ಹಿಂದೆ ನಾನು ಚಿಕಿತ್ಸೆ ಮಾಡಿದ್ದೆ, ಮತ್ತೆ ಅದು ರಕ್ತ ನಾಳಗಳು ಕಟ್ಟಿರಬೇಕು, ಈಗ ಮತ್ತೆ ಅದು ಆಪರೇಷನ್ ಈ ಕೂಡಲೇ ಮಾಡಲೇಬೇಕು ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ಇದನ್ನು ಕೇಳಿದಂಥ ಕುಮಾರಸ್ವಾಮಿ ನಿನ್ನೆ ಚೆನ್ನೈ ಫ್ಲೈಟ್ ಹತ್ತಿ ಹೊರಟಿದ್ದಾರೆ, ಹಾಗೆ ಹೋಗಿ ಇವತ್ತು ಅಡ್ಮಿಟ್ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು. ನಾಳೆ ಬೆಳಿಗ್ಗೆ 9:30 ಅಂದರೆ 21 ತಾರೀಕು 9:30 ಎಚ್ ಡಿ ಕುಮಾರಸ್ವಾಮಿಯವರ ಮತ್ತೆ ಹೃದಯದ ಶಸ್ತ್ರಚಿಕಿತ್ಸೆಯನ್ನು ಒಳಪಡಿಸಲಿದ್ದಾರೆ. ಸುಮಾರು 10 ಗಂಟೆಗಳು ಅಧಿಕ ಕಾಲ ಈ ಶಸ್ತ್ರಚಿಕಿತ್ಸೆ ನಡೆಯಲಿದೆ. ಸದ್ಯ ಕುಮಾರಸ್ವಾಮಿಯವರು ಆದಷ್ಟು ಬೇಗ ಚೇತರಿಸಿಕೊಂಡು ಈ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ ನಾವು ಕೂಡ ಆರೋಗಿಸೋಣ. ಧನ್ಯವಾದ.